ಅಕಾರ್ಡಿಂಗ್ ಟು ಸಿನಿಮಾಟೋಗ್ರಾಫ್ ಆ್ಯಕ್ಟ್ ಪಾರ್ಲಿಮೆಂಟು 1952 ಸಿನಿಮಾಟೋಗ್ರಾಫ್ ಆ್ಯಕ್ಟ್ ಅಂತ ಜಾರಿಗೆ ತಂದಿದೆ ಅದನ್ನ ಆ್ಯಕ್ಟು. ಅದರ ಪ್ರಕಾರ ಯಾವುದೇ ಸಿನಿಮಾ ಪಬ್ಲಿಕ್ ಎಕ್ಸಿಬಿಷನ್ನಿಗೆ ಬರೋದಕ್ಕೂ ಮೊದಲು ಸಿನಿಮಾಟೋಗ್ರಾಫ್ ಆ್ಯಕ್ಟ್ ಪ್ರಕಾರ ಅದು ಒಂದು ಸರ್ಟಿಫೈ ಆಗಬೇಕು. ಮೊದಲು ಸಾಮಾನ್ಯ 1980 ಮೊದಲು ಇದನ್ನು ಸೆನ್ಸಾರ್ ಬೋರ್ಡ್ ಅಂತ ಕರೀತಾಯಿದ್ರು. ಇದನ್ನು ಆ್ಯಕ್ಚುಲಿ ಸೆಂಟ್ರಲ್ ಫಿಲ್ಮ್ ಸರ್ಟಿಫಿಕೇಷನ್ ಬೋರ್ಡ್ ಅಂತ ಇದೆ. ಉದ್ದೇಶ ಇಷ್ಟೇ, ಎನಿ ಫಿಲ್ಮ್, ವೆದರ್ ಅಡ್ವರ್ಟೈಸ್ಮೆಂಟ್ ಫಿಲ್ಮ್ ಆಗಿರ್ಬೋದು, ಡಾಕ್ಯುಮೆಂಟ್ರಿ ಆಗಿರ್ಬೋದು, ಫೀಚರ್ ಫಿಲ್ಮ್ ಆಗಿರ್ಬೋದು, ಯಾವುದೇ ಫಿಲ್ಮ್ ಅದು, ಈವನ್ ಟ್ರೈಲರ್ಸ್ ಆಗಿರ್ಬೋದು, ಪ್ರಮೋಸ್ ಆಗಿರ್ಬೋದು, ಟೀಸರ್ಸ್ ಆಗಿರ್ಬೋದು, ಎನಿ ಫಿಲ್ಮ್ ಫಾರ್ ಪಬ್ಲಿಕ್ ಎಕ್ಸಿಬಿಷನ್ಗೆ ಅದು ಸರ್ಟಿಫೈ ಆಗಿರಲೇಬೇಕು. ಇದು 1952 ಸಿನಿಮಾಟೋಗ್ರಾಫ್ ಆ್ಯಕ್ಟ್ ಪ್ರಕಾರ. ಸೊ ಆದ್ದರಿಂದ ಯಾವುದೇ ಪ್ರೊಡ್ಯೂಸರ್ ಆದರೂ ಧರಿಸೇ ಪ್ರತಿಯೊಂದು ಸಿನಿಮಾಕ್ಕೂ ಒಂದು ಪ್ರೊಸೀಜರ್ ಇದೆ. ಒಂದು ಸಿನಿಮಾ ತಯಾರಾದ ನಂತರ ಪ್ರೊಡ್ಯೂಸರು ಒಂದು ಥಿಯೇಟ್ರಿಕಲ್ ಎಕ್ಸಿಬಿಷನ್ಗೆ ಅಥವಾ ಪಬ್ಲಿಕ್ ಎಕ್ಸಿಬಿಷನ್ಗೆ ಹೋಗುವ ಮೊದಲು CBFC ಸೆಂಟ್ರಲ್ ಬೋರ್ಡ್ ಆಫ್ ಫಿಲಮ್ ಸರ್ಟಿಫಿಕೇಷನ್ಗೆ ಒಂದು ಪ್ರಿಸ್ಕ್ರೈಬ್ಡ್ ಫಾರ್ಮನ್ನು ಫಿಲಪ್ ಮಾಡಿ ಅಪ್ಲೈ ಮಾಡ್ಕೊಳ್ಬೇಕು. ಅದ್ರ ಜೊತೆಗೆ ಅವರು ಕೆಲವೊಂದು ಸ್ಟುಡಿಯೋಗಳಿಂದ ಲೆಟರ್ಸು ತರಬೇಕು, ಗೌರ್ಮೆಂಟ್ಗೆ ಒಂದು ಫೀಸು ಕಟ್ಟಬೇಕು, ಜೊತೆಗೆ ಒಂದು ಅಫಿಡವಿಟ್ಗಳನ್ನು ಕೂಡ ಕೊಡಬೇಕು ಅವ್ರದ್ದು, ಕೆಲವೊಂದೆಲ್ಲ ಇರುತ್ತೆ. ಮುಖ್ಯವಾಗಿ ಟೈಟ್ಲ್ ವೆರಿಫಿಕೇಷನ್ನು ಕೂಡ ಆಗಬೇಕು ಫಿಲಮ್ ಚೇಂಬರ್ಸ್ಗಳಿಂದ. ಇಷ್ಟೆಲ್ಲವನ್ನು ಕಂಪ್ಲೀಟ್ ಆದಮೇಲೆ ಆ ಸಿನಿಮಾವನ್ನು ಸಿನಿಮಾಟೋಗ್ರಾಫ್ ಆ್ಯಕ್ಟ್ 1952 ಮತ್ತು 1983 ಅದಕ್ಕೆ ಸಂಬಂಧಪಟ್ಟಂಥ ರೂಲ್ಸನ್ನು ಕೂಡ ಗೌರ್ಮೆಂಟ್ ಫ್ರೇಮ್ ಮಾಡಿದೆ. ಈ ರೂಲ್ಸು ಮತ್ತು ಗೈಡ್ಲೈನ್ಸ್ ಪ್ರಕಾರ ಪ್ರತಿಯೊಂದು ಸಿನಿಮಾನು ಒಂದು ಎಕ್ಸಾಮಿನಿಂಗ್ ಕಮಿಟಿ ಅಂತ ಕಾನ್ಸ್ಟಿಟ್ಯೂಟ್ ಮಾಡಿದೆ ಗೌರ್ಮೆಂಟ್. ಆ ಎಕ್ಸಾಮಿನೇಷನ್ ಕಮಿಟಿ ಅಕಾರ್ಡಿಂಗ್ ಟು ಲೆಂತ್ ಆಫ್ ದ ಫಿಲಮ್, ಎಷ್ಟು ಜನ ಇರ್ತಾರೆ ಅದರ ಮೇಲೆ ಎಕ್ಸಾಮಿನೇಷನ್ ಕಮಿಟಿಗೆ ಫಸ್ಟು ಸಿನಿಮಾನ ತೋರಿಸಲಾಗುತ್ತೆ. ಆ ಎಕ್ಸಾಮಿನೇಷನ್ ಕಮಿಟಿ ರಿಪೋರ್ಟ್ ಕೊಟ್ಟ ಮೇಲೆ ಆ ಸಿನಿಮಾವನ್ನು ಫಸ್ಟು ಸರ್ಟಿಫೈ ಮಾಡ್ತೀವಿ. ಸರ್ಟಿಫೈ ಅದರಲ್ಲೂ ಕೂಡ 3-4 ಸರ್ಟಿಫಿಕೇಟ್ ಇದೆ. ಸಪೋಸ್ ಯು ಕೊಟ್ಟರೆ ಯು ಸರ್ಟಿಫಿಕೇಟ್ ಅಂತ ಒಂದಿದೆ, ನೆಕ್ಸ್ಟು ಯು ಎ ಸರ್ಟಿಫಿಕೇಟ್ ಇದೆ, ಎ ಸರ್ಟಿಫಿಕೇಟ್ ಇದೆ, ಮತ್ತು ಇನ್ನೊಂದು ಎಸ್ ಸರ್ಟಿಫಿಕೇಟ್ ಇದೆ. ಪ್ರಶ್ನೆ, ಎಸ್ ಸರ್ಟಿಫಿಕೇಟು ಹೆಚ್ಚು ಜನಗಳಿಗೆ ಗೊತ್ತಿಲ್ಲ. ಯು ಅಂದರೆ ಅದು ಯೂನಿವರ್ಸಲ್ ವಿವಿಂಗ್ಗೆ, ಪಬ್ಲಿಕ್ ವಿವಿಂಗ್ಗೆ ಇರುವಂಥ ಇದು ಸರ್ಟಿಫಿಕೇಟ್ ಇದ್ರೆ ನೋಡ್ಬೋದು ಅಂತ. ಅದಾದ ನಂತರ ಬರೋದು ಯು ಎ ಅಂತಂದರೆ ಅಂಡರ್ ಪೇರೆಂಟಲ್ ಗೈಡೆನ್ಸ್ ಅಂತಂದರೆ 12 ವರ್ಷಕ್ಕಿಂತ ಕಡಿಮೆ ಇರೋ ಮಕ್ಕಳು ಆ ಸಿನಿಮಾನ ನೋಡಬಹುದೇ ಬಿಡುವೆ ಅನ್ನೋ ಒಂದು ನಿರ್ಧಾರವನ್ನು ಪೇರೆಂಟ್ಸ್ ಮಾಡಬೇಕು. ಅಂಥ ಸಿನಿಮಾಗಳಿಗೆ ಯು ಎ ಸರ್ಟಿಫಿಕೇಟ್ ಅಂತ ಕರೀತಾರೆ. ಮತ್ತೊಂದು ನೆಕ್ಸ್ಟು ಎ ಸರ್ಟಿಫಿಕೇಟು ಅಂದರೆ ವಯಸ್ಕರು, 18 ವರ್ಷ ಮೀರುವಂಥ ವಯಸ್ಕರು ಮಾತ್ರ ಅದು ಆ ಸಿನಿಮಾವನ್ನು ನೋಡಲಿಕ್ಕೆ ಸಾಧ್ಯ ಥಿಯೇಟ್ರ್ಗಳಲ್ಲಿ. ಇಂಥದ್ದನ್ನ ಎ ಸರ್ಟಿಫಿಕೇಟ್ ಅಂತ ನಾವು ಸರ್ಟಿಫೈ ಮಾಡ್ತೀವಿ. ಇದಾದಮೇಲೆ ಇನ್ನೊಂದು ವರ್ಗ ಅಂತಂದರೆ ಎಸ್ ಸರ್ಟಿಫಿಕೇಟ್. ಸಪೋಸ್ ಒಂದು ಸ್ಪೆಷಲೈಸ್ಡ್ ಪ್ರೊಫೆಷನಲ್ಸ್ ವಾಂಟೆಡ್ ಟು ಸಿ, ಅದು ಪ್ರೊಫೆಷನಲ್ಸ್ಗೋಸ್ಕರ ಒಂದು ತಯಾರಾದ ಚಿತ್ರ ಆಗಿದ್ದರೆ ಅಂಥ ಚಿತ್ರಗಳನ್ನು ಎಸ್ ಸರ್ಟಿಫೈ ಮಾಡ್ತೀವಿ. ಅಂದರೆ ಸಪೋಸ್ ಒಂದು ಇಂಜಿನಿಯರಿಂಗ್ ಅಥವಾ ಒಂದು ಇರುವಂಥ ಒಂದು ಚಿತ್ರವನ್ನು ತೆಗೆದ್ರೆ ಅಲ್ಲಿ ನೋಡುವಂಥವ್ರು ಬರೀ ಇಂಜಿನಿಯರ್ಸೇ ಆಗಿರಬೇಕು ಅಥವಾ ಪ್ರೊಫೆಷನಲ್ ಆ ಇದಕ್ಕೆ ಸಂಬಂಧಪಟ್ಟ ಪ್ರೊಫೆಷನಲ್ಸೇ ಆಗಿರಬೇಕು, ಬೇರೆಯವರು ನಾಟ್ ಅಲೋಡ್. ಅದೇ ಥರ ಒಂದು ಮೆಡಿಕಲ್ ಪ್ರೊಫೆಷನ್ ಆದ ಡಾಕ್ಟರ್ಸ್ಗಳಿಗೆ ಸಂಬಂಧಪಟ್ಟ ಅವನ ಎಸ್ ಅಂತ ಸರ್ಟಿಫೈ ಮಾಡಿದರೆ ಅದು ಡಾಕ್ಟರ್ಸ್ ಕೂಡ ಡಾಕ್ಟರ್ಸ್ ಮಾತ್ರ ಅಲೋಡ್ ಆ ಸಿನಿಮಾ ನೋಡಲಿಕ್ಕೆ. ಅಂಥ ಸಿನಿಮಾಗಳಿಗೆ ಎಸ್ ಸರ್ಟಿಫಿಕೇಟ್. ಬಟ್ ಅಂಥ ಸಿನಿಮಾ ಇದುವರೆಗೂ ನಾನು ಸರ್ಟಿಫೈ ಮಾಡಿಲ್ಲ, ಭಾಳ ರೇರು. ಹೆಚ್ಚಾಗಿ ಯು, ಯು ಎ ಅಥವಾ ಎ, ಈ ಮೂರು ಕೆಟಗರಿಯಲ್ಲಿ ಪ್ರತಿಯೊಂದು ಸಿನಿಮಾನ ಸರ್ಟಿಫೈ ಮಾಡ್ತೀವಿ. ಸೆನ್ಸಾರ್ ಬೋರ್ಡ್ ಅಂತ ಹೇಳೋದು ಇದು ಥಿಯೇಟರ್ಗೆ ಬರುವಂಥ ಪಿಕ್ಚರ್ ಸ್ಕ್ರೀನಿಂಗ್ ಒಂದು, ಮತ್ತು ಟೆಲಿವಿಷನ್ಗೆ ಬರುವಂಥ ಸ್ಕ್ರೀನಿಂಗ್ ಒಂದು, ವ್ಯೂವರ್ಶಿಪ್ಗೆ ಇವೆರಡಕ್ಕೆ ಮಾತ್ರ. ಹೌದು, ಸಿನಿಮಾ ಅಂದರೆ ಪಬ್ಲಿಕ್ ಎಕ್ಸಿಬಿಷನ್ ಅಂತ ಹೇಳ್ತೀವಿ. ಇದರಲ್ಲಿ ಥಿಯೇಟರ್ಗಳ ಪಬ್ಲಿಕ್ ಎಕ್ಸಿಬಿಷನ್ ಆಗ್ಬೋದು, ಎನಿ ಪಬ್ಲಿಕ್ ಇದಾದರೂ, ಜೊತೆಗೆ ಟೆಲಿವಿಷನ್ ಕೂಡ ಈ ಸರ್ಟಿಫಿಕೇಷನ್ ಆಗಿರ್ಬೇಕಾಗುತ್ತೆ. ಈ ರೂಲು ಟೆಲಿವಿಷನ್ಗೂ ಕೂಡ ಅಪ್ಲೈ ಆಗುತ್ತೆ. ಈಗ ಯಾವುದೇ ಸಿನಿಮಾ ಟೆಲಿವಿಷನ್ನಲ್ಲಿ ಸಿನಿಮಾ ನಾನು ಹೇಳ್ತಾ ಇರೋದು ಸಿನಿಮಾ ಆಗಿರ್ಬೋದು, ಅಡ್ವರ್ಟೈಸ್ಮೆಂಟ್ ಆಗಿರ್ಬೋದು, ಅಡ್ವರ್ಟೈಸ್ಮೆಂಟಲ್ಲಿ ಎರಡು, ಈಗ ಪ್ರತಿಯೊಂದು ಸಿನಿಮಾದಲ್ಲಿ ಎರಡು, ಅಡ್ವರ್ಟೈಸ್ಮೆಂಟಲ್ಲಿ ಥಿಯೇಟ್ರಿಕಲ್ ಅಡ್ವರ್ಟೈಸ್ಮೆಂಟ್ ಇರುತ್ತೆ, ಟಿವಿಗೆ ಅಡ್ವರ್ಟೈಸ್ಮೆಂಟ್ ಇರುತ್ತೆ, ಅವು ಕೂಡ ಅಡ್ವರ್ಟೈಸ್ಮೆಂಟು ಕೂಡ ಸರ್ಟಿಫೈ ಆಗಿರಬೇಕು. ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಸಿನಿಮಾಗಳು ಬರುತ್ತೆ, ಆದರೆ ಸೀರಿಯಲ್ಗಳು ಬರೋದಿಲ್ಲ. ಈ ಪ್ರಮೋದಲ್ಲಿ ಸೀರಿಯಲ್ಗಳಿಗೆ ಸೆನ್ಸಾರ್ ಇಲ್ಲ, ಅದು ಸೀರಿಯಲ್ಲಿ ನಾವು ಸರ್ಟಿಫೈ ಮಾಡಲ್ಲ ಅವಕ್ಕೆ. ಆ ಟೆಲಿವಿಷನ್ ಅಸೋಸಿಯೇಷನ್ನು ಮತ್ತು ಗೌರ್ಮೆಂಟ್ ಇದ್ರ ಪ್ರಕಾರ ಆಗಿರೋ ಒಂದು ಅಗ್ರಿಮೆಂಟ್ ಪ್ರಕಾರ ಈ ಸೀರಿಯಲ್ಗೆ ಸೆಲ್ಫ್ ರೆಗ್ಯುಲೇಷನ್ ಅಂತ ಅವರೇ ಮಾಡ್ಕೊಂಡಿದ್ದಾರೆ. ಅಂದರೆ ಅದರರ್ಥ ಅವರು ಅನ್ಸರ್ಟಿಫೈಡ್ ಅಂತ ಅಲ್ಲ, ಅಂದರೆ ಆ ಒಂದು ನಿರ್ಧಾರವನ್ನು ಈ ಟೆಲಿವಿಷನ್ ಕಂಪ್ನಿಗಳಿಗೆ ಸರ್ಕಾರ ಕೊಟ್ಟಿದೆ. ಅಂದರೆ ಇವರು ತಾವೇ ಒಂದು ಗೊತ್ತಿದೆ ಸೆನ್ಸಾರ್ಶಿಪ್ ರೂಲ್ಸ್ ಅಂದ್ರೇನು, ಸರ್ಟಿಫೈ ಯಾವ ರೀತಿ ಸಿನಿಮಾ ಆಗ್ತವೆ, ಅದರಿಂದ ಇವರು ಸ್ವಯಂ ತಾವೇ ಕೂಡ ಒಂದು ಸೆಲ್ಫ್ ರೆಗ್ಯುಲೇಷನ್ನ ಮಾಡಿಕೊಂಡು ಅಂಥ ಚಿತ್ರಗಳನ್ನ ಸರಿಯಾಗಿ ತೋರಿಸ್ಬೇಕು ಅಂತ. ಅದು ಎಷ್ಟರ ಮಟ್ಟಿಗೆ ಕಾರ್ಯರೂಪಕ್ಕೆ ಬಂದಿದೆ, ಅದಕ್ಕೇನೇನೋ ಇದಿದೆ, ಅದನ್ನ ಬಗ್ಗೆ ನಿಮಗೆ ಗೊತ್ತಿದೆ. ಆದರೆ ಇರೋದು ಸೆಲ್ಫ್ ರೆಗ್ಯುಲೇಷನ್ ಟಿವಿಯವರು ಮಾಡ್ಕೋಬೇಕು ಅಂತ.
ಇದಕ್ಕೆ. ಆದ್ದರಿಂದ ಪ್ರತಿಯೊಂದು ಸಿನಿಮಾನು ಅದು ಟಿ ವಿ ಆಗಿರ್ಬೋದು, ಥಿಯೇಟ್ರಿಕಲ್ಲಾಗಿರ್ಬೋದು, ಅದು ಸರ್ಟಿಫೈ ಆಗಿರಲೇಬೇಕು. ಅಡ್ವರ್ಟೈಸ್ಮೆಂಟ್, ಪ್ರಮೋಸ್, ಟೀಸರ್ಸ್ ಆ್ಯಂಡ್ ಎನಿ ಫೀಚರ್ ಫಿಲಮ್, ಡಾಕ್ಯುಮೆಂಟ್ರಿ ಫಿಲಮ್, ಎಲ್ಲರೂ ಕೂಡ ಸರ್ಟಿಫೈ ಆಗಿರಲೇಬೇಕು.